ಚಿಕ್ಕಮಗಳೂರು ಕಾಂಗ್ರೆಸ್ನಲ್ಲಿ ಮೂಲ ವಲಸಿಗರ ಕಿತ್ತಾಟ ವಲಸಿಗರಿಗೆ ಟಿಕೆಟ್ ನೀಡಿದರೆ ರಾಜೀನಾಮೆಯ ಎಚ್ಚರಿಕೆ ಕೆಪಿಸಿಸಿಗೆ ಕಗ್ಗಂಟಾಯಿತು ಚಿಕ್ಕಮಗಳೂರು ಕೈ ಟಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕೇವಲ ಚಿಕ್ಕಮಗಳೂರು ಅಷ್ಟೇ ಅಲ್ಲ ಇನ್ನೂ ಕಾಂಗ್ರೆಸ್ ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗಬೇಕು ಅಸ್ಲಿ ಆಟ ಇರೋದು ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಭುಗಿಲ್ ಹೇಳ್ತಾರೆ ಯಾರು ಬಂಡಾಯದ ಹೇಳ್ತಾರೆ ಚಿಕ್ಕಮಂಗ್ಳೂರು ಸಿಟಿ ಅಂದರೆ ಮೊದಲೇ ಸಾಕಷ್ಟು ಜನ ಗಾಯತ್ರಿ ಶಾಂತೇಗೌಡ್ರ ಆಗಿರ್ಬೋದು ಹರೀಶ್ ಆಗಿರ್ಬೋದು ತಮ್ಮಯ್ಯವರಾಗಿರ್ಬೋದು ಮೇಲಿಂದ ಮೇಲೆ ಇತ್ತೀಚೆಗಷ್ಟೇ ರೇಖಾ ಉಲಿಯಪ್ಪ ಗೌಡ್ರ ಅವರು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿದ್ದರು ಸಿ ಟಿ ರವಿ ಸೈಲೆಂಟಾಗಿ ಆರಾಮಾಗಿ ಅವ್ರೆ ಯಾರು ಬರ್ತೀರಾ ಬನ್ನಿ ಅಂತ ಒಂಥರ ಆಸ್ಟ್ನದಲ್ಲಿ ಪ್ರೀತಮ್ ಗೌಡ್ರಿದ್ದಂಗೆ ಇವಾಗ ಮತ್ತೊಂದು ಹೊಸ ಲೆಕ್ಕಾಚಾರ ಏನು ಯಾರಿಗೆ ಟಿಕೆಟ್ ಕೊಡಬೇಕು ಒಂದು ಸಮನ್ವಯ ಸಮಿತಿ ಮಾಡಿಬಿಟ್ಟು ಒಂದು ಸಭೆ ಮಾಡೋಣ ಅಂತ ಸೇರ್ಕೊಂಡ್ರು ಎಲ್ಲ ಆಕಾಂಕ್ಷಿಗಳು ಕಿತ್ತಾಟ ಒಡೆದಾಟ ಬಡ್ದಾಟ ಹೈಕಮಾಂಡು ಇದೆ ಬಿ ಜೆ ಪಿ ಸರಿ ಮಾಡ್ಬೋದೇನೋ ಕಾಂಗ್ರೆಸ್ಸಲ್ಲಿ ಏನು ಕತ್ತಿನ ಪಟ್ಟೆ ಹಿಡ್ಕಂಡು ಹೇಳ್ದಾಡ್ಬಿಟ್ರು ಸಭೆಯಲ್ಲಿ ಏನಾದರೂ ವಲಸಿಗರಿಗೆ ಟಿಕೆಟ್ ಯಾಕಂದ್ರೆ ಯಾಕಂದರೆ ತಮ್ಮಯ್ಯವ್ರಿಗೆ ಟಿಕೆಟ್ ಆಗಬಹುದು ಅನ್ನೋ ಚರ್ಚೆಗಳು ಜಾಸ್ತಿ ನಡೀತಾ ಇದೆ ಹೀಗಾಗಿ ವಲಸಿಗರಿಗೆ ಟಿಕೆಟ್ ಕೊಟ್ರೆ ಏನ್ ಸೀನೇ ಇಲ್ಲ ನಾವು ತಟಸ್ಥಾನ ಇಲ್ಲ ಏನಿಲ್ಲ ಸೀದಾ ರಾಜೀನಾಮೆ ಕೊಟ್ಬಿಟ್ಟು ಹೋಯ್ತಾ ಇರ್ತೀವಿ ಪಕ್ಷದಿಂದ ಕಾರ್ಯಕರ್ತರು ಅಭ್ಯರ್ಥಿಗಳಿಗೆ ಸಮಸ್ಯೆ ಆದ್ರೆ ಬಗೆಹರಿಸಬಹುದು ಕಾರ್ಯಕರ್ತರಿಗೆ ಸಮಸ್ಯೆ ಆದ್ರೆ ಕಾಂಪ್ರಮೈಸ್ ಮಾಡ್ತೀರಾ ಇದು ಕಾರ್ಯಕರ್ತರ ಕಾರ್ಯಕರ್ತರ ಗಲಾಟೆ ಯಾವ್ದೇ ಕಾರಣಕ್ಕೂ ವಲಸಿಗರಿಗೆ ಟಿಕೆಟ್ ಕೊಟ್ರೆ ನಾವು ಒಪ್ಪ ಕಾಂಗ್ರೆಸ್ ಕಿತ್ತಾಟ ಸಿಟಿವಿ ಮನೆಯಲ್ಲಿ ಹಬ್ಬ ಎಸ್ ಇಷ್ಟು ನಿಮ್ ಪ್ರಕಾರ ಚಿತ್ರ ಚಿಕ್ಕಮಗ್ಳೂರ್ ಜಿಲ್ಲೆಯಲ್ಲಿ ಯಾರು ಗೆಲ್ತಾರೆ ಹೌದು ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸಿಟಿ ರವಿ ಅವರಿಗೆ ಸಿಎಂ ಆಗೋ ಕೆಪಾಸಿಟಿ ಇದೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗ